2022 ನಲ್ಲಿ ಒಂದ್ 5 ಮಾರ್ಕ್ಸ್ ಕ್ವಶನ್ ಇದೆ. ಇದು ಕೂಡ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಬಿಯು ಅವರಿಗೆ 5 ಮಾರ್ಕ್ಸ್ ಗೆ ಕೇಳಿದ್ದಾನೆ. ಹೇಗಿದೆ ಅಂತ ನೋಡೋಣ. ಕ್ಯಾಲ್ಕುಲೇಟ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂಡ್ ಆಲ್ಸೋ ಸ್ಟೇಟ್ ದ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಫ್ಟರ್ ಪೇಯಿಂಗ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಈಸ್ 8,20,000. ನೋಡಿ, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಗೆ ಕೊಟ್ಟ ಮೇಲೆ 8,20,000 ರೂಪಾಯಿ ದುಡ್ಡಿದೆಯಂತೆ. ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ 9,56,000 ಕೊಡಬೇಕಂತೆ. ಲಿಕ್ವಿಡೇಟರ್ ರೆಮ್ಯುನರೇಷನ್ 3% ಅಮೌಂಟ್ ಪೇ ಟು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಇದೆ. ಇದು 5 ಮಾರ್ಕ್ಸ್ ಕೊಡೋ ಅಂತ ಕ್ವಶನ್ ಅಲ್ಲ. ಆರು, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆನಪ್ಪ ಸರ್, ಈಗ ಈ ತರ ಹಾಕೋಣ, ಒಂದು ಸ್ಟೇಟ್ಮೆಂಟ್ ತರಾನೇ ಮಾಡೋಣ. ಓಕೆನಾ? ಇಲ್ಲಿ ಕ್ಯಾಶ್ ಅವೈಲಬಲ್ ಆಫ್ಟರ್ ಪೇಮೆಂಟ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟು ದುಡ್ಡು ಇದೆಯಂತೆ? 8,20,000 ಇದೆ. ಕರೆಕ್ಟೇನಪ್ಪ? ಕರೆಕ್ಟ್. ಇದರಲ್ಲಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕೊಡಬೇಕು. ಕರೆಕ್ಟೇನಪ್ಪ? ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕೊಡಬೇಕು, ಗೊತ್ತಿಲ್ಲ ನಮಗೆ. ಬಟ್ ಏನ್ ಹೇಳ್ತಾ ಇದ್ದಾನೆ, 3% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾ ಇದ್ದ. ಕರೆಕ್ಟೇನಪ್ಪ? ಕರೆಕ್ಟೇನಾ? ಕರೆಕ್ಟ್ ಸರ್. ಇದು ಗೊತ್ತಿಲ್ಲ. ನೆಕ್ಸ್ಟ್ ಯಾರು ಕೊಡಬೇಕು? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಕೊಡಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಕರೆಕ್ಟಾ? ಕರೆಕ್ಟ್ ಸರ್. ನೋಡಿ, 9,56,000 ಕೊಡಬೇಕು. ಕರೆಕ್ಟಾ? ಕರೆಕ್ಟ್ ಸರ್. ನಮ್ಮ ಹತ್ರ ಇರೋ ದುಡ್ಡು ಎಷ್ಟು? 8,20,000 ಇರೋದು. ಸೊ ಹಾಗಾದ್ರೆ 8,20,000 ರುಪೀಸ್ ಅಲ್ಲಿ 103 × 3, ಯಾಕೆಂದ್ರೆ ಈ 8,20,000 ನಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು, ರೆಮ್ಯುನರೇಷನ್. ಕರೆಕ್ಟಾ? ಎಷ್ಟು ಬರುತ್ತಪ್ಪ? 23,883. ಸೊ ಬ್ಯಾಲೆನ್ಸ್ ಅಮೌಂಟ್ 7,96,117 ಬರುತ್ತೆ. ಕರೆಕ್ಟಾ? ಈಗ ನೋಡಿ, 7,96,117 ಹಾಗೆ 9,56,000 ಕೊಡ್ಬೇಕಾಗಿರೋಕೆ ಬರೀ 7,96,117 ಕೊಡ್ತಾ ಇದ್ವಿ. ಎಷ್ಟು ಬರುತ್ತೆ? 0.83. ಅಲ್ಲಿಗೆ 1 ರೂಪಾಯಿ ಕೊಡಬೇಕಾಗಿರ್ತಕ್ಕಂತ ಕ್ರೆಡಿಟರ್ಸ್ ಗೆ 83 ಪೈಸೆ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ಅಷ್ಟು. ಇದಕ್ಕೆ 5 ಮಾರ್ಕ್ಸ್ ಅದ. 5 ಮಾರ್ಕ್ಸ್ 2 ನಿಮಿಷದಲ್ಲಿ ಮಾಡ್ತೀವಿ. 2 ಮಿನಿಟ್ಸ್.